FM Andre Radio City. Brought to you by Nandini, milk that millions love. ನಮಸ್ಕಾರ, ನಾನು ನಿಮ್ಮ ಸ್ಪರ್ಶ ರೇಖಾ. ನಮ್ಮ ತಾಯಿಯೂರು ಚಿತ್ರದುರ್ಗ ಸರ್. ನಾನು ಹುಟ್ಟಿದ ಚಿತ್ರದುರ್ಗ, ಬೆಳೆದಿದ್ದೆಲ್ಲ ಬೆಂಗಳೂರು. ಬಟ್ ನನಗೆ ಚಿತ್ರದುರ್ಗ ಅಂದರೆ ತುಂಬಾ ಪ್ರೀತಿ. ಏಕೆಂದರೆ ನಾನು ಪ್ರತಿ ಬೇಸಿಗೆಗಾಲದಲ್ಲೂ ನಮ್ಮ ತಾತಾಜಿ ಮನೆಯಲ್ಲೇ ಇರ್ತಾ ಇದ್ದಿದ್ದು, ಮತ್ತು ಈಗಲೂ ನಮ್ಮ ಸೋದರ ಮಾವಂದ್ರೆ ಎಲ್ಲರೂ ಅಲ್ಲೇ ದುರ್ಗದಲ್ಲಿದ್ದಾರೆ. ಅಲ್ಲಿ ನಮ್ಮ ದೇವಸ್ಥಾನ ಕೂಡ ಇದೆ, ನಮ್ಮ ಆಂಜನೇಯನ ಗುಡಿ. ಸೊ ದುರ್ಗ ಅಂದರೆ ನನಗೆ ತುಂಬ ಪ್ರೀತಿ ಜಾಸ್ತಿ. ಸೊ ಮಾಡ್ಲಿಂಗ್ ಕೋಆರ್ಡಿನೇಟರ್ ಒಬ್ಬರು ನೋಡಿಬಿಟ್ಟು ಯು ಶುಡ್ ಟ್ರೈ ಮಾಡ್ಲಿಂಗ್ ಅಂತ ಹೇಳಿದ್ರು. ಆಯಿತು, ಮನೆಗೆ ಬಂದು ಹೇಳಿದೆ, ಅಮ್ಮ ಸ್ಪೋರ್ಟ್ಸಲ್ಲಿ ಇದೆಯಾ? ಓದೋದ್ರಲ್ಲಿ ಬ್ಯಾಕ್ ಬೆಂಚೇ, ಬಟ್ ಸ್ಪೋರ್ಟ್ಸಲ್ಲಿ ಇದೆಯಾ, ಮತ್ತಿದೇನು ಹೊಸದು ಅಂತ. ಸರಿ, ಟ್ರೈ ಮಾಡ್ತೀನಿ ಅಂತ ಅಂದ್ಬಿಟ್ಟು ರ್ಯಾಮ್ ಶೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಫ್ಕೋರ್ಸ್ ಪಾಕೆಟ್ ಮನಿ ತುಂಬಾ ಬರ್ತಾ ಇತ್ತು ಅವಾಗ. ಸ್ಟೂಡೆಂಟ್ ಲೈಫಲ್ಲಿ ದುಡ್ಡು ಬಂದುಬಿಟ್ರೆ ಇನ್ನೂ ಖುಷಿ ಅಲ್ವಾ? ಸೊ ತುಂಬಾ ರ್ಯಾಮ್ ಶೋಸ್, ವೇರ್ ಹೌಸ್ ಅಂತ ಅವಾಗೆಲ್ಲ ಇತ್ತಲ್ಲ, ಅದಕ್ಕೆಲ್ಲ ರ್ಯಾಮ್ ಶೋಸ್ ಮಾಡ್ತಿದ್ದೆ. ಸೊ ಹಾಗೆ ಒಂದು ಬ್ಯೂಟಿ ಕಾಂಟೆಸ್ಟ್ ಬಂತು, ಮಿಸ್ ಬ್ಯಾಂಗ್ಳೂರ್ಗೆ ಪಾರ್ಟಿಸಿಪೇಟ್ ಮಾಡಿ ಅಂತ. ಸೊ ಬ್ಯೂಟಿ ಕಾಂಟೆಸ್ಟಲ್ಲೂ ಪಾರ್ಟಿಸಿಪೇಟ್ ಮಾಡಿ, ಐ ವಾಸ್ ಕ್ರೌನ್ ಮಿಸ್ ಬ್ಯಾಂಗ್ಳೂರ್ 1998. ಸೊ ನಾನೇನು ಪ್ಲ್ಯಾನ್ ಮಾಡಲಿಲ್ಲ, ಎಲ್ಲ ಬಂದಿದ್ದ ನನ್ನ ತಟ್ಟೆಗೆ ಏನು ಅವಕಾಶಗಳು ಬಂತು ಅದು ನಾನು ತೊಗೊಂಡೆ ಅಷ್ಟೆ. ಸೊ ಸುದೀಪ್ ಅವ್ರದ್ದು ಈ ಸಿನಿಮಾ ಅವಕಾಶ ಬಂದಾಗ ಐ ಥಾಟ್ ಓಕೆ, ಏನು ಮಾಡಲಿ ಅಂತಂದೆ. ನಿನ್ನಿಷ್ಟ ಸಿನಿಮಾ, ನಿನಗೆ ಆ್ಯಕ್ಟಿಂಗ್ ಬರುತ್ತಾ ಅಂತ ಕೇಳಿದ್ರು ನಮ್ಮ ಅಪ್ಪ ಅಮ್ಮ. ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ಅಫ್ಕೋರ್ಸ್ ಸ್ಕೂಲ್ ಕಾಲೇಜಸ್ಸಲ್ಲಿ ಡ್ರಾಮಾಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಸೊ ಹಾಗಾಗಿ ಭಯ ಇರಲಿಲ್ಲ ನಂಗೆ ಆ್ಯಕ್ಟಿಂಗ್ ಬರಲ್ಲ ಅಂತ. ಬಟ್ ಅದೇನೋ ಕಲ್ತ್ಕೋಬೇಕು ಅನ್ನೋದು ಏನಿರಲಿಲ್ಲ. ಆಮೇಲೆ ದೇಸಾಯಿ ಅವ್ರು ಬೇಕಾ, ಇನ್ನು ಸುನಿಲ್ ಕುಮಾರ್ ದೇಸಾಯಿ ಅವ್ರ ಕೆಳಗೆ ಹೋದರೆ ಇನ್ನು ಎಲ್ಲ ಬೆಂಡೆನೆ ನಮಗೆ. ಸೊ ಬಟ್ ದೇಸಾಯಿ ಅವರು ತುಂಬ ಪೇಷನ್ಸಿಂದ ಹೇಳ್ಕೊಟ್ರು, ಹಿಂಗೆ ಈ ಆ್ಯಂಗಲ್ ಈ ಆ್ಯಂಗಲ್ ಇದೇನಕ್ಕಿರುತ್ತೆ ಅದೇನಕ್ಕಿರುತ್ತೆ ಅಂತ. ಸೊ ಅಲ್ಲಿ ಆ್ಯಕ್ಚುಲಿ ಕಲ್ತಿದ್ದು ಆನ್ ಪ್ರಾಕ್ಟಿಕಲಾಗಿ ಕಲ್ತಿದ್ದು, ಈ ಆ್ಯಕ್ಟಿಂಗ್ ಇರ್ಬೋದು ಅಥವಾ ಎಮೋಷನ್ಸ್ ಹೆಂಗೆ ತರಿಸ್ಕೊಳ್ಳೋದು. ಆ್ಯಂಡ್ ಸುದೀಪ್ ಆಲ್ಸೋ ವಾಸ್ ಅ ಗ್ರೇಟ್ ಮೆಂಟಾರ್. ಸ್ಪರ್ಶ ಟೈಮಲ್ಲಿ ಅವರು ಯಾವುದೋ ಬಾಂಬೆನಲ್ಲಿ ಆ್ಯಕ್ಟಿಂಗ್ ಸ್ಕೂಲ್ ಮುಗಿಸ್ಕೊಂಡು ಶೂಟಿಗೆ ಬಂದಿದ್ದು ಸ್ಪರ್ಶ ಇದನ್ನು ಮಾಡಿದಾಗ. ಸೊ ಅವರು ಹೇಳ್ಕೊಡ್ತಾಯಿದ್ರು ಈ ಥರ ಎಮೋಷನ್ಸ್ ಎಲ್ಲ ಹೇಗೆ ಇದು ಮಾಡಬೇಕು, ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಂತೆಲ್ಲ. ಸೊ ಇಟ್ ವಾಸ್ ಅ ಲರ್ನಿಂಗ್ ಅಷ್ಟೆ. ಒಂದು ಸೀನ್ ಮೊಲ ಹಿಡಿ, ಒಂದು ಸಾಂಗ್ ಬರ್ತಾ, ಇವಳೇ ಅವಳು ಕನಸಲ್ಲಿ ಬಂದವಳು, ಆ ಸಾಂಗ್ ಜಸ್ಟ್ ಪ್ರೀವಿಯಸ್ ಒಂದು ಮೊಲನ ಹಿಡ್ಕೊಳಕ್ಕೆ ಹೋಗ್ತಾ ಇರ್ತೀನಿ. ನನಗೆ ಅದು, ನನಗೆ ಮೊದಲೇ ಪ್ರಾಣಿಗಳಂದರೆ ತುಂಬ ಇಷ್ಟ, ನನಗೆ ಅದನ್ನು ನೋಡಿದ್ರೇ ಅಯ್ಯೋ ಅನಿಸ್ತಾ ಇತ್ತು. ಪ್ಲಸ್ ಸ್ಪೋರ್ಟ್ಸಲ್ಲಿರೋದ್ರಿಂದ ಯಾವಾಗಲೂ ಒಳ್ಳೆ ಇದ್ರ ಥರ ಟ್ರ್ಯಾಕ್ ಪ್ಯಾಂಟು ಟೀ ಶರ್ಟ್ ಹಾಕ್ಕೊಂಡು ಕಂಫರ್ಟಬಲ್ ಆಗಿರೋಳು, ಗೆಜ್ಜೆ ಲಂಗ ಕೊಟ್ಬಿಟ್ರು ಹಾಕೋ ಅಂತ. ಆ ಗೆಜ್ಜೆ ಹೋಗಿ ಹೋಗಿ ಆ ಲಂಗ ಸ್ಕರ್ಟು ಲಾಂಗ್ ಸ್ಕರ್ಟ್ ಅದಕ್ಕೆ ಸಿಕ್ಕಾಕೋತಾ ಇತ್ತು, ಓಡಬೇಕು. ಸೊ ಏನಂದರೆ ಕಾಲಿಂದು ಶೂಟ್ ಮಾಡ್ತಾಯಿದ್ರು, ಲೆಗ್ಗು ಮತ್ತು ಮೊಲ ಮತ್ತು ಇದು, ಆಮೇಲೆ ನನ್ನ ಫೇಸು. ಸೊ ಈ ಕಡೆ ಹಿಂಗೆ ಓಡಬೇಕಾರೆ ಗೆಜ್ಜೆಗೆ ನನ್ನ ಸ್ಕರ್ಟ್ ಸಿಕ್ಕಾಕೋತಾ ಇತ್ತು, ಮೊಲ ನಿಂತು ಬಿಡೋದು. ಸೊ ಮೊಲ ಓಡ್ತಿದ್ದೇನೆ, ನಾನು ಓಡೋಕ್ಕಾಗ್ತಾಯಿಲ್ಲ. ಸೊ ಹೀಗೆ ಹಲವಾರು ಕಟ್ಗಳಾಯಿತು. ಕೊನೆಗೆ ದೇಸಾಯಿ ಕೋವ ಅಂದ್ಬಿಡ್ತು, ಚೆನ್ನಾಗಿ ಬೈದ್ಬಿಟ್ರು ನನಗೆ. ಫಸ್ಟ್ ಟೈಮ್ ನಾನು ಬೈಸ್ಕೊಂಡಿದ್ದು, ನನಗೆ ಎಷ್ಟು ಅಳು ಬಂದುಬಿಡ್ತು ಅಂದರೆ ನನಗೆ ಯಾವತ್ತೂ ಹಂಗೆ ಹತ್ತಿರಲಿಲ್ಲ. ಹತ್ತು 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 ಕಣ್ಣು ಕೆಂಪಾಗೋಯ್ತು. ನಾನು ಒಳಗೆ ಹೋಗಿ ಕೂತ್ಬಿಟ್ಟೆ, ನಾನು ಮಾಡಲ್ಲ, ನಾನು ಹೋಗ್ತೀನಿ ಬೆಂಗ್ಳೂರಿಗೆ ಹೋಗ್ತೀನಿ, ನಾನು ಮಾಡಲ್ಲ ಅಂತ. ಆಮೇಲೆ ಸುದೀಪ್ ಅವ್ರು ಬಂದು ಸಮಾಧಾನ ಮಾಡಿದ್ರು, ಸಿ ಕೆ ಚಂದ್ರು ಅವ್ರು ಬಂದು ಸಮಾಧಾನ ಮಾಡಿದ್ರು, ಆಮೇಲೆ ಮತ್ತು ದೇಸಾಯಿ ಅವ್ರು ಬಂದರು, ಸರಿ ಬಾ ಅಮ್ಮ ಹಂಗೆಲ್ಲ ಅಳಬಾರ್ದು, ದೊಡ್ಡವ್ರು ಬೈತಾರೆ ಏನಕ್ಕೆ ಅಂದರೆ ಅವ್ರಿಗೂ ಟೆನ್ಷನ್ ಇರುತ್ತೆ, ಬೇಗ ಶೂಟಿಂಗ್ ಮುಗಿಸ್ಬೇಕು ಅಂತ. ಅದು ಫಿಲ್ಮ್ ಕ್ಯಾಮ್ರಾ ಅಲ್ಲ, ಸೊ ಎವ್ರಿ ಟೈಮ್ ಟೇಕ್ ಅಂದಾಗ ಈ ಪ್ರಾಬ್ಲಮ್ಸ್ ಆದಾಗ ಕಟ್ ಅಂದರೆ ಇಟ್ಸ್ ಅ ಪ್ರೊಡ್ಯೂಸರ್ಗೂ ಲಾಸು, ಹಾಗೆ ಡೈರೆಕ್ಟ್ರಿಗೂ ಫ್ರಸ್ಟ್ರೇಷನ್ನು. ಸೊ ಆ ಕೋಪ ಎಲ್ಲ ನನ್ನ ಮೇಲೆ ಬಂತು, ತೀರಿಸ್ಕೊಂಡ್ರು. ಆವಾಗ
ಆಯ್ತು ಅಂತ ಮತ್ತೆ ಟೇಕಿಗೆ ಹೋದ್ರೆ ಮತ್ತೆ ಅವ್ರ ಮುಖ ಹಿಂಗೆ ನೋಡಿದ ತಕ್ಷಣ ಮತ್ತಳು ಬಂದ್ಬಿಡ್ತು ಅಂತ. ಆಮೇಲೆ ಅವರು ಸರಿ ನಾನು ಈ ಕಡೆ ತಿರ್ಕೊಂಡು ಆಕ್ಷನ್ ಹೇಳ್ತೀನಿ ಹೇಳ್ರಪ್ಪ ಹೆಂಗೆ ಮಾಡಿದ್ರು ಅಂತ. ಆಮೇಲೆ ನಗು ಬಂದ್ಬಿಡುತ್ತೆ ಎಲ್ರಿಗೂ. ಸೊ ಈ ಒಂದು ಇನ್ಸಿಡೆಂಟ್ ನಾನು ಯಾರಿಗೂ ಹೇಳಿರಲಿಲ್ಲ ಇಷ್ಟು ಇಷ್ಟು ವರ್ಷ ಆದ್ರೂ. ಅಫ್ಕೋರ್ಸ್ ಸಿ ಕೆ ಚಂದ್ರು ಅವ್ರು ಮೊನ್ನೆ ಸಿಕ್ತಾಗಲೂ ರೇಗಿಸ್ತಾ ಇದ್ರು, ಮೊಲದ ಸೀನ್ ನಫ್ಕ ಇದೆಯಾ ಅಂತ. ಆಲ್ಮೋಸ್ಟ್ 2 hours ಶೂಟಿಂಗ್ ನಿಲ್ಸ್ದಂಗೆ ಆಯ್ತು ಅವತ್ತು. ಯಾಕೆಂದರೆ ನಂಗೆ ಕಂಟ್ರೋಲೇ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಬೇಜಾರಾಗೋಗಿತ್ತು. ಅದಕ್ಕೆ ಈಗಲೂ ಕೂಡ ಆ ಸೀನ್ ಒಂದೊಂದ್ಸಲಿ ನೋಡಿದಾಗ ಕ್ಲೋಸಪ್ಪಲ್ಲಿ ನೋಡಿದ್ರೆ ಕಣ್ಣೆಲ್ಲ ಕೆಂಪೆ ಇದೆ. ಅದು ಅವರೆಲ್ಲ ಇದು ಕ್ಲಿಯರ್ ಇನ್ ಹಾಕಿ ಹಾಕಿ ಇಡ್ತಾ ಇದ್ರು, ಕಣ್ಣು ಕ್ಲಿಯರ್ ಆಗಲಿ ಇಷ್ಟು ಕೆಂಪಾಗ್ಬಿಟ್ಟಿದೆ ಅಂತ. ಅದು ಇಟ್ಸ್ ಅ ಲವ್ ಸೀನ್ ಅಲ್ಲ, ಸೊ ಇಟ್ ಹ್ಯಾಸ್ ಟು ಬಿ ಮೋರ್ ಪ್ಲೆಸೆಂಟ್ ಅಂತ. ಬಟ್ ಖಂಡಿತ ಸುದೀಪ್ ಯಾವಾಗಲೂ ನಮ್ಮ ತಾಯಿ ವ್ಯಾನಿಟಿ ಬ್ಯಾಗಿಂದನೇ ಇರೋರು. ಯಾಕೆಂದರೆ ನಮ್ಮ ತಾಯಿ ಚಕ್ಲಿ ಕೊಡಬೇಳೆ ಮತ್ತು ಕುರುಕ್ಲೆಲ್ಲ ಒಂದಿಷ್ಟು ಇಟ್ಕೊಂಬರೋರು. ನಮ್ಮಮ್ಮ ಈಗಲೂ ನಾಪಿಸ್ಕೊಂಡು ನಗ್ತಿರ್ತಾರೆ, ಸುದೀಪ್ ಏನಪ್ಪ ಅಂದರೆ ಆಂಟಿ ಆಂಟಿನ ಬಂದು ಪಕ್ಕದಲ್ಲಿ ಕುತ್ಕೊಂಡು ಏನು ತಂದಿದ್ದೀರಾ ಇವತ್ತು ಅಂದ್ಬಿಟ್ಟು ವ್ಯಾನಿಟಿ ಬ್ಯಾಗಿಂದ ಎಲ್ಲ ಚಕ್ಲಿ ಕೊಡಬೇಳೆ ತಿನ್ನೋರು. ಸೊ ಅದೊಂದು ವೆರಿ ಪ್ಲೆಸೆಂಟ್. ಆಮೇಲೆ ಸಿಕ್ಕಿಮಲ್ಲಿ ಶೂಟಿಂಗ್ ಆದಾಗ ಶೂಟಿಂಗ್ ಮುಗಿಸ್ಕೊಂಡು ನಾವೆಲ್ಲ ಓಡೋದ್ವಿ. ಅವಾಗ ನವೀನ್ ಮಯೂರ್ ಅವರು ಇದ್ದರು. ಸೊ ಅವರು ನಾವು ಮತ್ತು ನಮ್ಮ ತಾಯಿ ಸುದೀಪ್ ಅವರು ಎಲ್ಲರೂ ವಿ ಹ್ಯಾಡ್ ಗಾನ್ ಶಾಪಿಂಗ್ ಅಲ್ಲಿ ಸಿಕ್ಕಿಮಲ್ಲಿ. ಸೊ ಹಿ ವಾಸ್ ಶಾಪಿಂಗ್ ಫಾರ್ ಒಂದು ಹುಡುಗಿರ ಶೂಸ್ ತೊಗೊಂಡ್ರೆ. ಅವಾಗ ನಾನು ಇದ್ಯಾರಿಗೆ ಅಂತಂದೆ. ಅದಕ್ಕೆ ಫಸ್ಟ್ ನಕ್ಬಿಟ್ರು. ಆಮೇಲೆ ನಮ್ಮಮ್ಮ ಫಿಯಾನ್ಸೆಗ ಅಂದರೆ ಹೂ ಆಂಟಿ ಅಂತ. ಸೊ ಅವಾಗ ಗೊತ್ತಾಯ್ತು ಓಕೆ ಓಕೆ ಸುದೀಪ್ ಇಸ್ ಗೆಟಿಂಗ್ ಮ್ಯಾರಿಡ್ ಅಂತ. ಸೊ ಆ ಶೂ ಮೂಲಕ ಗೊತ್ತಾಯಿತು ಸಿಕ್ಕಿಮಲ್ಲಿ ಅವರು ಹಿ ವಾಸ್ ಮ್ಯಾರಿಂಗ್ ಪ್ರಿಯಾ ಮ್ಯಾಮ್ನ. ಸೊ ಯಾ, ಸೊ ಇಟ್ ವಾಸ್ ನೈಸ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ, ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.